ಎಲ್ರಿಗೂ ನಮಸ್ಕಾರ, ನಾನು ಶ್ವೇತಾ ಶ್ರೀವಾತ್ಸವ ಮಾತಾಡ್ತಾ ಇದ್ದೀನಿ. ಇವತ್ತು ಶಾಲಿ ವಾಹನ ಶಾಖೆ ಸಿನಿಮಾ ನೋಡಲಿಕ್ಕೆ ಅಂಥೇಳಿ ನಾನು ಥಿಯೇಟ್ರಿಗೆ ಬಂದೆ. ನಮ್ಮ ಕನ್ನಡದಲ್ಲಿ ಟ್ಯಾಲೆಂಟ್ಗೆ, ಅದರಲ್ಲೂ ಯಂಗ್ ಟ್ಯಾಲೆಂಟ್ಗೆ ಕೊರತೆನೇ ಇಲ್ಲ ಅನ್ನೋದಕ್ಕೆ ಇವತ್ತು ತುಂಬ ದೊಡ್ಡ ಉದಾಹರಣೆ ಈ ಸಿನಿಮಾ. ನನಗೆ ಗಿರಿ ತುಂಬ ಚೆನ್ನಾಗಿ ಗೊತ್ತು, ನನಗೆ ಸುಮಾರು 4-5 ವರ್ಷಗಳಿಂದ ಪರಿಚಯ. ಹೀ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ನಾವು ಯಾರೇ ಗಿರಿನ ಹತ್ರದಿಂದ ನೋಡಿದ್ದೀವಿ, ವಿ ಆಲ್ ಎಲ್ಲೋ ಅಲ್ವಾ 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 ಅಂತ ಹೇಳ್ತೀವಿ. ಈಸ್ ಸೋ ಪೊಟೆನ್ಷಿಯಲ್ ಅಂತಂದರೆ ಈ ಸಿನಿಮಾಗೆ ಆ್ಯಕ್ಚುಲಿ ಸಿಗಬೇಕಾಗಿರೋ, ಐ ಡೋಂಟ್ ನೋ, ಹೈಪ್ ಇರ್ಬೋದು, ಆ ಪೊಟೆನ್ಷಿಯಲ್ಗೆ ಸಿಗಬೇಕಾಗಿರೋ ಒಂದು ಪ್ರಮೋಷನ್ ಇರಬಹುದು, ಅದು ಜನರಿಂದಾನೇ ಸಿಗಬೇಕು. ಇನ್ನೇನೋ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ನಾನು ಏನೇ ಆದರೂ ನಾನು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಬೇಕು ಅಂಥೇಳಿ ನಾನು ಬಂದಿದ್ದೀನಿ. ಅವನು ಗಿರಿ, ದ ಡೈರೆಕ್ಟರ್ ಆಫ್ ದಿಸ್ ಮೂವಿ ಗಿರೀಶ್ದು ಐಡಿಯಾಸು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಂದರೆ ದ ಲೆವೆಲ್ ಇಸ್ ಸಮಥಿಂಗ್ ಎಲ್ಸ್. ಕರೆಕ್ಟಾಗಿ ಅದಕ್ಕೊಂದು ಸಪೋರ್ಟ್ ಸಿಕ್ಕರೆ, ಆ ಒಂದು ಗೈಡೆನ್ಸ್ ಸಿಕ್ಕರೆ, ಆ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ವಾಟ್ ಎವರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಪೋರ್ಟ್ ಈ ಥರದ್ದು ಟ್ಯಾಲೆಂಟ್ ಯಂಗ್ ಟ್ಯಾಲೆಂಟ್ಗಳಿಗೆ ಸಿಕ್ಕರೆ ದೇ ಕ್ಯಾನ್ ಡೂ ಮಚ್ ಬಿಗ್ಗರ್ ಥಿಂಗ್ಸ್ ಗ್ಲೋಬಲ್ ಲೆವೆಲಲ್ಲಿ. ನಾಟ್ ಜಸ್ಟ್ ಯುನೋ ಪ್ಯಾನ್ ಇಂಡಿಯಾ ಇರ್ಬೋದು ಅನ್ನೋದಷ್ಟೇ ಅಲ್ಲ, ನಾವು ಲಿಮಿಟೇಷನ್ಸ್ ಇಟ್ಕೋಬಾರ್ದು. ಇವತ್ತು ಅದೇ ನನಗೆ ಈ ಸಿನಿಮಾ ನೋಡ್ದು ಅನ್ನಿಸ್ತು, ಇಟ್ ಕ್ಯಾನ್ ಗೋ ಇಂಟರ್ನ್ಯಾಷನಲ್. ಸೊ ಆ ಪೊಟೆನ್ಷಿಯಲ್ ಇರೋಂಥ ಸಬ್ಜೆಕ್ಟ್ ಇದು. ಆ್ಯಂಡ್ ಆ ಒಂದು ಲಿಮಿಟೇಷನಲ್ಲಿ, ಆ ಕಷ್ಟದಲ್ಲಿ ಈ ಥರ ಸಿನಿಮಾ ತೆಗಿಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಕಷ್ಟಗಳೇನಿದೆ ಅಂತ ಗೊತ್ತಿದ್ದುಕೊಂಡು ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಯುನೋ ಫಿಲ್ಮ್ ಮೇಕರ್ಸ್ ಇರ್ಬೋದು, ಇದನ್ನೆಲ್ಲ ನೋಡಿಕೊಂಡು ನಾನು ತುಂಬ ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡಿಕೊಂಡು ಐ ವಾಸ್ ಫೀಲಿಂಗ್ ಸೋ ಏನಂತಾರೆ ರೆಸ್ಟ್ಲೆಸ್. ಐ ವಾಸ್ ರಿಯಲಿ ಫೀಲಿಂಗ್ ರೆಸ್ಟ್ಲೆಸ್. ಯಾಕೆಂತಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬನ್ನಿ ನೋಡಿ, ಈ ಥಿಯೇಟ್ರಿಗೆ ಬನ್ನಿ, ಈ ಸಿನಿಮಾ ನೋಡಿ ಅಂತ ಹೇಗೆ ಹೇಳಿ ನಾನು ಹೇಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಎಲ್ಲರೂ ಅದನ್ನೇ ಮಾತಾಡ್ಕೋತಾ ಇದ್ವಿ. ಇಟ್ಸ್ ಅ ಬ್ಯೂಟಿಫುಲ್ ಫಿಲಮ್, ವೆರಿ ಇಂಟ್ರೆಸ್ಟಿಂಗ್. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಈ ಥರ ಇನ್ನೊಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡಲಿಕ್ಕೆ ಅಥವಾ ಇನ್ನೊಂದಷ್ಟು ಟ್ಯಾಲೆಂಟ್ಗಳು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇವಾಗ ಓಕೆ, ಈ ಸಿನಿಮಾ ಚೆನ್ನಾಗಿದೆ ಅಂತ ಓಡ್ತು, ಒಂದು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ, ಇಂಥವ್ರಿಗೆ ಥಿಯೇಟ್ರಲ್ಲಿ ಓಡಲಿಲ್ಲ ಸಿನಿಮಾ ಅಥವಾ ಥಿಯೇಟ್ರಲ್ಲಿ ಸಕ್ಸಸ್ ಆಗಿಲ್ಲ, ಯಾಕೆಂದರೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮಿಗೆ ಬರಬಹುದು, ಮನೇಲಿ ಕೂತ್ಕೊಂಡು ನೋಡಬಹುದು ನೀವೆಲ್ಲ, ಚೆನ್ನಾಗಿತ್ತಲ್ಲ ಸಿನಿಮಾ, ಅಯ್ಯೋ ಹೌದಲ್ವಾ ಇದು ಚೆನ್ನಾಗಿತ್ತಲ್ವ ಸಿನಿಮಾ ಅಂತ ಅನ್ನಿಸ್ಬಹುದು. ಆದರೆ ತಪ್ಪೆಲ್ಲಾಗತ್ತೆ ಅಂತಂದರೆ ಈ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಸಿಗಲಿಲ್ಲ ಅಂತಂದರೆ ಈ ಥರ ಎಷ್ಟೋ ಯಂಗರ್ ಟ್ಯಾಲೆಂಟ್ಸ್ಗೆ ಹೋಗ್ಬಿಟ್ಟೋಗುತ್ತೆ. ಸೊ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಈ ಸಿನಿಮಾ ಮೂಲಕ ಇನ್ನೂ ಯಂಗರ್ ಟ್ಯಾಲೆಂಟ್ಸ್ಗೆ, ನಮ್ಮ ಗಿರಿ ಥರದವ್ರಿಗೆ ಎನ್ಕರೇಜ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ, ಈ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದೆ ಸಿನಿಮಾ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿ ಅದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಜಸ್ಟ್ ಹೋಪ್ ಆ್ಯಂಡ್ ವಿಶ್ ದಟ್ ನಾನು ಗಿರಿ ಡೈರೆಕ್ಷನಲ್ಲಿ ಸಿನಿಮಾ ಆದಷ್ಟು ಬೇಗ ಮಾಡ್ತೀನಿ ಅನ್ನೋ ಒಂದು ನಂಬಿಕೆನಲ್ಲಿ ನಾನು ಇದ್ದೀನಿ ಅಂತ ಗಿರೀಶ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಜಯ್ ರಾಜ್ ಮಾತಾಡ್ತಾ ಇದ್ದೀನಿ. ಶಾಲಿ ವಾಹನ ಶಕೆ ಭಾಳ ಸೊಗಸಾಗಿ ಬ್ಯೂಟಿಫುಲ್ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಇದು. ಕನ್ನಡದವರು ಒಳ್ಳೊಳ್ಳೆ ಕಾಂಟೆಂಟ್ ಬೇಕು, ಕಾಂಟೆಂಟ್ ಬೇಕು ಅಂತ ಕೇಳ್ತಿರ್ತಾರೆ. ನಿಮಗೆ ಅದ್ಭುತವಾದಂಥ ಕಾಂಟೆಂಟು, ಎಂಟರ್ಟೈನ್ಮೆಂಟು, ನೀವು 100 ರೂಪಾಯಿ ಕೊಟ್ಟಿದ್ರೆ 101 ರೂಪಾಯಿ ವಾಪಸ್ ಸಿಗುವಂಥ ಎಂಟರ್ಟೈನ್ಮೆಂಟು ಶಾಲಿ ವಾಹನ ಶಕೆ ಸಿನಿಮಾದಲ್ಲಿದೆ. ದಯವಿಟ್ಟು ನೀವು ಬಂದು ನೋಡಿ. ಫಸ್ಟ್ ಹಾಫ್ ಅಂತೂ ನಾವೆಲ್ಲರೂ ಹಿಂಗೆ ಏನಾಗುತ್ತೆ ಅಂತ ಕಾಯ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಹಾಲಿವುಡ್ ಜೊತೆ ನಿಮಗೆ ಸಂಬಂಧ ಇದ್ದರೆ, ಹಾಲಿವುಡ್ ಸಿನಿಮಾಗಳು ನೋಡಿದರೆ ನೀವು ಟೈಮ್ ಟ್ರಾವೆಲ್ ಅಥವಾ ಲೂಪ್ ಅಂತ ಏನು ಹೇಳ್ತೀವಿ ಅದರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಕನ್ನಡದಲ್ಲಿ ಕನ್ನಡ ಸೊಗಡಿನ ಒಂದು ಕಥೆ ಮಾಡಿದ್ದಾರೆ. ಭಾಳ ಸೊಗಸಾಗಿದೆ ಆ್ಯಂಡ್ ತುಂಬ ರಿಲೇಟ್ ಆಗುತ್ತೆ. ಯಾವುದೋ ಒಂದು ನಮ್ಮ ಹಳ್ಳೀಲಿ ಇರ್ತಕ್ಕಂಥ ಹುಡುಗರನ್ನ, ಒಂದು 4 ಜನ ಹುಡುಗರನ್ನ ಇಟ್ಕೊಂಡು ಒಂದು ಕತೆ ಹೆಣೆದಿದ್ದಾರೆ. ಭಾಳ ಸೊಗಸಾಗಿ ಕತೆ ಹೇಳಿದ್ದಾರೆ. ಈ ಥರದೊಂದು ಕಥೆ, ಈ ಥರದೊಂದು ಅದ್ಭುತವಾದಂಥ ನಿರ್ದೇಶಕರು, ನಟರು ನಮ್ಮ ಕನ್ನಡದಲ್ಲಿ ಇದ್ದಾರೆ. ನೀವೆಲ್ಲರೂ ನೋಡಬೇಕು, ಇಂಥವ್ರನ್ನ ಪ್ರೋತ್ಸಾಹಿಸಬೇಕು, ಪ್ರೀತಿಸಬೇಕು ಮತ್ತು ಹಾರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬನ್ನಿ. ಸಿನಿಮಾ ರಿಲೀಸ್ ಆಗಿದೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಏನು ವರ್ಡ್ ಆಫ್ ಮೌತ್,
ಅಂತ ಹೇಳಿ ಸಾಕಷ್ಟು ಜನ ಓಕೆ ಇದು ಚೆನ್ನಾಗಿದೆಯಂತೆ ಇದು ಚೆನ್ನಾಗಿದೆಯಂತೆ ಇದು ಚೆನ್ನಾಗಿದೆಯಂತೆ ಅಂತ ಬರ್ತಿದ್ದಾರೆ. ನಾನು ಕೂಡ ಅದೇ ಒಂದು ಹುಮ್ಮಸ್ಸಲ್ಲಿ ಬಂದಿದ್ದೀನಿ. ಸಿನಿಮಾ ನೋಡಿದೆ, ಭಾಳ ಭಾಳ ಅದ್ಭುತ ಮಾಡಿದ್ದಾರೆ ನಮ್ಮ ಗಿರಿಯವರು. ಇವರೇ ನಿರ್ದೇಶಕರು, ನಟರು, ಎಲ್ಲವೂ ಇವರೇ ಅದರ ಏನಂತಾರೆ ಕ್ರಿಯೇಟರ್ ಬ್ರಹ್ಮಂತರ ಇವರು. ಸೊ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ. ನಿಮಗೇನಾದರೂ ಬೇಜಾರಾದರೆ ನನ್ನ ನಂಬರ್ ನಿಮಗೆ ಇವ್ರು ಕೈಲಿ ಕೊಟ್ಟಿರ್ತೀನಿ ಅಥವಾ ನಿಮ್ಮ ಚಾನಲ್ ಹಾಕಿರ್ತೀನಿ ಕೆಳಗಡೆ, ನನಗೆ ಫೋನ್ ಮಾಡಿ, ನಾನೇ ನಿಮಗೆ ರೀಫಂಡ್ ಮಾಡ್ತೀನಿ. ಅಷ್ಟು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಡೆಫಿನೆಟ್ಟಾಗಿ ಯು ವಿಲ್ ಎಂಜಾಯ್. ಸೊ ಆಲ್ ದಿ ವೆರಿ ಬೆಸ್ಟ್. ಸೆಲೆಬ್ರಿಟೀಸ್ ಸಪೋರ್ಟ್ ಸಿಕ್ಕಿಲ್ವ ಅಂತ ತುಂಬ ಜನ ಯೂಟ್ಯೂಬ್ ಚಾನಲ್ನವ್ರು ಕೇಳಿದರು. ಸೀರಿಯಸ್ಲಿ ನನಗೆ ಅಜರಾಜ್ ಸರ್ನ ನಾನು ಅವ್ರನ್ನ ಎಷ್ಟು ವರ್ಷಗಳಿಂದ ಇಷ್ಟಪಡ್ಕೊಂಡು ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೆಲೆಬ್ರಿಟಿ ಸಪೋರ್ಟ್ ಎಲ್ಲ ಸಿಕ್ಕಿದೀಗ ನನಗೊಂಥರ ಬಿಗ್ಗೆಸ್ಟ್ ಸಪೋರ್ಟ್ ಸಿಕ್ಕಿದ್ದಂಗೆ. ಸೆಲೆಬ್ರಿಟಿ ಸಪೋರ್ಟ್ ಅಂತಲ್ಲ, ಇವ್ರನ್ನ ನಾನು ಭಾಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಇವರ ಪೊಟೆನ್ಷಿಯಲ್ ಏನು ಅಂತ ನನಗೆ ಗೊತ್ತು. ನಾನು ಇವ್ರನ್ನ ತುಂಬ ಬೈಕೊಟ್ಟಿದ್ದೀನಿ ಕೂಡ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಡಲಿಲ್ಲ ಅಂತ. ಆದರೂ ನನಗೆ ಬೇಜಾರಿಲ್ಲ ಇವಾಗ, ಯಾಕೆಂದರೆ ಸಿನಿಮಾ ನೋಡಿದ್ದೀನಿ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಾನಲ್ಲ, ಬೇರೆ ಯಾರಿದ್ರೂ ಈ ಸಿನಿಮಾ ವರ್ಕ್ ಆಗ್ತಿರ್ಲಿಲ್ವೇನೋ, ಮೋಸ್ಟ್ಲಿ ಇವರಿದ್ದಕ್ಕೆ ಪ್ರಾಯಶಃ ಡೆಫಿನೆಟಾಗಿ ವರ್ಕ್ ಆಗಿದೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ನೀವೇ ಹೇಳ್ತೀರಾ, ಎಸ್ ದಿಸ್ ಇಸ್ ವಾಟ್ ಕನ್ನಡ ನೀಡ್ಸ್ ನೌ ಅಂತ ಇದೆ ಈ ಕನ್ನಡದ ಸೊಗಡು ಅಂತ ಏನು ಹೇಳ್ತೀವಿ, ಇದೇ ಕನ್ನಡದ ಸೊಗಡು. ದಯವಿಟ್ಟು ಬನ್ನಿ, ಪ್ರೋತ್ಸಾಹ ಮಾಡಿ, ಪ್ರೀತಿಸಿ, ಹಾರೈಸಿ. ಥ್ಯಾಂಕ್ ಯು.